who are dealing with the welfare of children. This seminar is organized by Distribution, Jilla Panchayat and District Police Chitradurga to address the critical issues related to safeguarding children from various societal threats. Honored to have you all here today for this seminar. Let us begin the seminar by now. Honorable Justice R. Natraj, Judge High Court of I hope this seminar will provide valuable insights and reinforce our commitment to children protection. With this brief here, to please offer the Chitradurga to this seminar, I request Sri Kumaraswamy, Additional SP, Chitradurga, to please present the plan to serve. In local chieftain, he comes and says, Nanaki Udhi Beku. Tante Tane Illa. I should express my regret also. See, out of 31 districts in the state, our Chitradurga district is topping in 5. In which thing, not for good thing, just for having more number of child marriages. See, even in a day in and day out in my court hall, and as well as in the court halls of my brothers, session judges, we are seeing number of child abuse cases also. So these two subjects are a bit correlated, child abuse and teenage pregnancy. So we are a bit worried. See, we wanted to come out of this top 5 list of the state. That's why we chose this subject, and when I informed our administrative justice over 4, he readily said, yes, let us have the seminar on this subject. So this is how the subject came to be chosen. Now coming to the subject. Yes, what is the importance of this subject? Why you have to ponder on this? Question in the answer. ಇಲ್ಲಿ ನಾವು ಬರೀ ನ್ಯಾಯಾಂಗ ಇಲಾಖೆಯನ್ನು ಮಾತ್ರ ಸೇರಿಸಿಲ್ಲ, ಬೇರೆ ಇಲಾಖೆಗಳನ್ನು ಕೂಡ ನಾವು ಎಲ್ಲ ವರ್ಗದ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ನಾವಿಲ್ಲಿ ಸೇರಿಸಿದ್ದೀವಿ. ಮೂಲ ಉದ್ದೇಶ ಇಷ್ಟೇ, ಒಂದು ಇಲಾಖೆ ಇನ್ನೊಂದು ಇಲಾಖೆ ಮೇಲೆ ಬೆರಳು ತೋರಿಸದೆ ಎಲ್ಲ ಇಲಾಖೆಗಳು ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಿಲ್ಲ ಅಂದರೆ ಏನಾಗುತ್ತೆ ಕೊಡಿ ನೋಡಿ, ನಾನು ತಪ್ಪು ಮಾಡಿದ್ದೇನೆ ಅಂತ ಇನ್ನೊಬ್ಬರು ಹೇಳೋದು, ಆ ಇಲಾಖೆ ಸರಿಯಿಲ್ಲ ಅಂತ ಮತ್ತೊಬ್ಬರು ಹೇಳೋದು, ಅದು ಸೂಕ್ತವಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ, ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರನ್ನ ಇಲ್ಲಿ ಸೇರಿಸಿದ್ದೀವಿ. ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಈ ಸೆಮಿನಾರ್ನಲ್ಲಿ ನಾವು ಅದಕ್ಕೆ ಇತ್ಯರ್ಥಪಡಿಸಲಿಕ್ಕೆ ಅಥವಾ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಆ ಸಮಸ್ಯೆ ಇದೆ ಅಂದಮೇಲೆ ಒಂದು ಪರಿಹಾರ ಇರಲೇಬೇಕು, ಮಾಡಿಕೊಳ್ಬೇಕು, ಕಂಡುಕೊಳ್ಬೇಕಾಗ್ತದೆ. ಆ ಉದ್ದೇಶಕ್ಕಾಗಿ ಈ ಸೆಮಿನಾರ್ ಅನ್ನು ನಾವು ಆಯೋಜನೆ ಮಾಡಿದ್ದೀವಿ. ಜಟಿಲವಾದ ಮತ್ತು ನೋವು ಉಂಟು ಮಾಡುವಂತಹ ಒಂದು ಗಂಭೀರ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೇವೆ. ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಾವಸ್ಥೆ ತಡೆಗಟ್ಟುವಿಕೆ ಈ ವಿಚಾರದ ಸಂಕೀರ್ಣ ಇವತ್ತು ಹೊಂದ್ಕೊಂಡಿದ್ದೇವೆ. ಈ ಪಿಡುಗು ಒಂದು ಸಾಮಾಜಿಕ ಪಿಡುಗು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಒಂದು ಸಮಾಜ ಅದನ್ನ ಅಸೆಸ್ ಮಾಡಬೇಕು ಅಂದ್ರೆ ಇಂಥ ಪಿಡುಗುಗಳನ್ನ ಒಂದೊಂದಾಗ ಒಂದು ನಾವು ಲೆಕ್ಕ ಹಾಕ್ತಾ ಹೋಗ್ತೇವೆ. ಎಲ್ಲಿ ಯಾವ ಸಮಾಜದಲ್ಲಿ ಒಂದು ಹೆಣ್ಣನ್ನ ಗೌರವಿಸೋದಿಲ್ಲೋ ಅಂತ ಸಮಾಜ ಬಹುಶಃ ತುಂಬಾ ಡಾರ್ಕ್ ಏಜಸ್ ಹೋಲಿಸಲ್ಪಡ್ತದೆ. ನಾವು ನಿಮ್ಗೆಲ್ಲ ಗೊತ್ತಿರುವಂಗೆ ಬಹುಶಃ ನೀವೆಲ್ಲ
ಕೃಷಿಕ ಸಮಾಜದಿಂದ ಸಾಕಷ್ಟು ಜನ ಬಂದಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಕೃಷಿಕ ಪರಿವಾರಗಳಿಂದ ಈ ಪಿಡುಗು ಯಾವುದೋ ಕಾಲದಲ್ಲಿ ಅಂದ್ರೆ ಇದು ಪಿಡುಗಾಗಿರ್ಲಿಲ್ಲ, ಅವತ್ತಿನ ಕಾಲದ ನೆಸೆಸಿಟಿ ಇತ್ತೇನೋ ಅಂತ ಊಹಿಸ್ಬೋದು. ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳು, ಒಟ್ಟು ಕುಟುಂಬದ ದೊಡ್ಡ ದೊಡ್ಡ ಕುಟುಂಬಗಳು ಇರ್ತಿತ್ತು. ಆ ಕುಟುಂಬದಲ್ಲಿ ಅವಾಗೇನು ನಾವು ಒಂದು ಮ್ಯಾರೇಜ್ ಏಜ್ ಅಂತ ಏನು ಇರಲಿಲ್ಲ. ಅವಾಗ ವೆನ್ ಎವರ್ ದಿ ಬಾಯ್ ಕಮ್ಸ್ ಆಫ್ ಏಜ್ ಅಥವಾ ಯಾವ ಹುಡುಗ ಯಾವಾಗ ವಯಸ್ಸು ಕೊಡ್ತಾನೋ ಕೂಡಲೇ ಅವನಿಗೆ ಮದುವೆ ಮಾಡಬೇಕು ಅನ್ನೋದು ಒಂದು ಮನೆಗಳಲ್ಲಿ ತೀರ್ಮಾನ ಮಾಡ್ತಂತ ಒಂದು ವಿಚಾರ ಇರ್ತಿತ್ತು. ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕ ಏರಿಯಾ ಇರ್ಬೋದು, ಬಿಜಾಪುರದಲ್ಲಿರ್ಬೋದು, ಇಂಥ ಏರಿಯಾದಲ್ಲಿ ಈ ಸುಲ್ತಾನರು ಅಥವಾ ರಾಜರು ಅವರ ಭಂಟರು ಇವರೆಲ್ಲ ಬಂದು ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗೋದು ಒಂದು ಅಪರಾಧ ಇರ್ತಿತ್ತವ. ಸೊ ಇಂಥ ಸನ್ನಿವೇಶಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಬಹುಶಃ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಒಂದು ಕೂಡಲೇ ಒಂದು ಹೆಣ್ಮಗನ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿ ಕಳಿಸುವಂತ ಒಂದು ಪ್ರಕ್ರಿಯೆ ಇತ್ತೇ. ನಾವು ಅಥವಾ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಬರುವಾಗ ಆ ಮಗುನ ಸಣ್ಣ ವಯಸ್ಸಲ್ಲೇ ಕರ್ಕೊಂಬಂದ್ರೆ ಬಹುಶಃ ಶಿ ವಿಲ್ ಫ್ಯೂಸ್ ಇನ್ ಟು ದ ಅದರ್ ಫ್ಯಾಮಿಲಿ ಅನ್ನೋ ದೃಷ್ಟಿಯಿಂದ ಇರ್ಬೋದೇನೋ. ಇದು ಆಗಿನ ಕಾಲಕ್ಕೆ ಅದು ಲಾಗು ಆಗ್ತಿತ್ತು. ಒಂದು ಯಾರಾದರೂ ರಾಜಸ್ಥಾನಕ್ಕೆ ಯಾರಾದರೂ ಹೋಗಿದ್ರೆ ಅಲ್ಲಿ ಒಂದು ಕುಲ್ದಾರ ಅಂತ ಒಂದು ಊರಿದೆ, ಅದು ಹಾಂಟೆಡ್ ವಿಲೇಜ್ ಅಂತ. ಇವತ್ತು ಕೂಡ ನೀವು ಮಧ್ಯಾಹ್ನದ ಹೊತ್ತು ಅಲ್ಲಿ ಹೋಗೋದಕ್ಕೆ ಜನ ಬಿಡೋದಿಲ್ಲ. ಸೊ ಇಟ್ ಇಸ್ ಹಾಂಟೆಡ್. ಅಲ್ಲಿ ಬಹುಶಃ ಒಂದು ಫ್ಯಾಮಿಲಿ ಒಂದು ಕುಟುಂಬ ಅಂದ್ರೆ ಒಂದು 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 ಪಂಗಡಕ್ಕೆ ಸೇರಿದಂತ ಒಂದು ಗುಂಪು ಪಾಳೇಕರ್ ಅಂತಾನೋ ಏನೋ ಅವರು.